ನೀರಿನಲ್ಲಿ ಓಡಾಡುವ ಮೀನಿನಂತೆ ಕಾಣುವ ಈ ಆಟಿಗೆ ಅರಿವೇ ಕ್ಲಿಪ್ಪಿನಿಂದ ಮಾಡಿದೆ. ಇದು ಒಂದು ಬಹು ಸೂಜಿಗದ ಆಟಿಗೆ. ಈ ನಡುಗುತ್ತ ಕೆಳಬೀಳುವ ಕ್ಲಿಪ್ಪಿನ ಆಟಿಗೆಯನ್ನು ಮಾಡಲು ಒಂದು ಕ್ಲಿಪ್ಪು, ದಾರ ಹಾಗೂ ರಿಫಿಲ್ ತುಂಡುಗಳು ಬೇಕಾಗುವು. 2 ಸೆಂಟಿಮೀಟರ್ ಉದ್ದದ ರಿಫಿಲ್ ತುಂಡನ್ನು ಕ್ಲಿಪ್ಪದಲ್ಲಿ ಸಿಕ್ಕಿಸಿ ಅದು ಬಿಗಿಯಾಗಿ ಕೊಡಲಿ. 70 ಸೆಂಟಿಮೀಟರ್ ಉದ್ದದ ದಾರದ ತುದಿಯನ್ನು ಈ ರಿಫಿಲ ತುಂಡಿನಲ್ಲಿ ಪೋಣಿಸಿ ಹಾಗೂ ದಾರದ 2 ತುದಿಗಳಿಗೆ ಗಂಟು ಹಾಕಿ. ಈ ರಿಫಿಲದಲ್ಲಿ ನಾವು ಈಗ ದಾರವನ್ನು ಪೋಣಿಸುತ್ತಿದ್ದೇವೆ ಹಾಗೂ ಅದು ದಾರ ಹೊರಗೆ ಬಂದ ಮೇಲೆ ಅದಕ್ಕೆ ಗಂಟು ಹಾಕುತ್ತೇವೆ. ಇದರಿಂದ ರಿಫಿಲ್ಲು ಹೊರಬೀಳಲಾರದು. ಈಗ ಆಟಿಗೆ ತಯಾರಾಯಿತು. ಕ್ಲಿಪ್ಪನ್ನು ದಾರದ ಮೇಲ್ಬದಿಗೆ ತಂದು ದಾರವನ್ನು ಬಿಗಿಯಾಗಿ ಹಿಡಿದಿಡಿ. ಈಗ ಕ್ಲಿಪ್ಪು ನೀರಿನಲ್ಲಿ ಹೊರಳಾಡುವ ಹಾಗೂ ಹೊಳೆಯುವ ಮೀನಿನಂತೆ ಅಲುಗಾಡುತ್ತಾ ಮೆಲ್ಲನೆ ಕೆಳಗೆ ಬರತೊಡಬಹುದು. ಇದು ಒಂದು ಬಹು ಅಂದದ ನೋಟ. ದಾರವನ್ನು ಮೇಲ್ಕೆಳಗೆ ಮಾಡಿ ಇದನ್ನು ಇನ್ನೊಮ್ಮೆ ನೋಡುವ. ಈಗ ಇದು ಅದರ ಕ್ಲೋಸಪ್ಪು. ಇದನ್ನು ಘರ್ಷಣೆಯ ತತ್ವದ ಮೇಲೆ ಮಾಡಲಾಗಿದೆ. ಇದು ಸಾವಕಾಶವಾಗಿ ಕೆಳಗೆ ಬರುವುದು ಹಾಗೂ ನಡುಗುತ್ತಾ ಬರುವುದು. ಇದನ್ನು ಇನ್ನೊಮ್ಮೆ ನೋಡಿ.